ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಣಪತಿಗೆ ಪ್ರಿಯವಾಗಿರುವಂತಹ ಒಂದು ಸುಂದರವಾದ ಗೆಜ್ಜೆ ವಸ್ತ್ರ ಅಥವಾ ಹತ್ತಿಯ ಹಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಹಾರ ಗಣಪತಿಗೆ ತುಂಬಾ ಶ್ರೇಷ್ಠ. ಈ ಹಾರ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು, ಏನೇನು ಐಟಮ್ಸ್ ಹಾಕಬೇಕು ಅಂತ ನೋಡ್ಬಿಡೋಣವಾ. ನೋಡಿ, ನಾನು ಇಲ್ಲಿ ಇವತ್ತು ಈ ರೀತಿ ರೆಡಿಯಾಗಿ ಎಳೆ ತೆಗೆದಿರೋ ಸಿಗತ್ತೆ, ಹತ್ತಿಯ ಎಳೆ ಗ್ರಂಥಿಗೆ ಶಾಪಲ್ಲೆಲ್ಲ ಸಿಗತ್ತೆ. ತುಂಬ ಸುಲಭವಾಗಿ ನೀವು ಗೆಜ್ಜೆ ವಸ್ತ್ರನ ಮಾಡ್ಕೋಬೋದು. ಅದರಿಂದ ನೋಡಿ, ಒಂದಿಷ್ಟು ಎಳೆಗಳನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹೀಗೆ. ಮತ್ತು ಕುಂದನ್ಗಳನ್ನು ತಗೊಂಡಿದ್ದೀನಿ, ಮತ್ತು ಟಿಕ್ಲಿಗಳನ್ನು ತಗೊಂಡಿದ್ದೀನಿ, ಗ್ರೀನು ಮತ್ತು ರೆಡ್ ಕಲರ್ದು ಟಿಕ್ಲಿ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ಒಂದು ಚಿಕ್ಕದಾಗಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಹೀಗೆ ಇದಕ್ಕೆ ಚೆನ್ನಾಗಿ ಗ್ಲೂನ ಹಚ್ಕೋಬೇಕು. ನಂತರ ನೋಡಿ, ಹತ್ತಿ ಎಳೆಗಳನ್ನು ನಾವು ಮಾಡಿಕೊಂಡು ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹೀಗೆ ಇದಕ್ಕೆ ಒಂದು ನಾಲ್ಕೈದು ಎಳೆನ ಹೀಗೆ ತಗೊಂಡು ಸುತ್ತಲೂ ನಾವು ಸ್ಟಿಕ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ಫಸ್ಟು ಈ ಕಡೆ ಮತ್ತು ಆ ಕಡೆ ಎಲ್ಲ ಸ್ಟಿಕ್ ಮಾಡಿ ಮತ್ತು ಗ್ಲೂನ ಮತ್ತು ಮೇಲ್ಗಡೆಯಿಂದ ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಒಂದು ನಾಲ್ಕೈದು ಎಳೆನ ತೊಗೊಂಡ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ ಅದರ ಆಪೋಸಿಟ್ ಸೈಡಲ್ಲಿ ಮತ್ತೊಂದಿಷ್ಟು ಸ್ವಲ್ಪ ಗಮ್ಮನ ಹಾಕಿ ಮತ್ತು ಹತ್ತಿಯನ್ನ ಎಳೆಗಳನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಈ ಸೈಡ್ ಆದಮೇಲೆ ಇವಾಗ ಈ ಕಾರ್ನರ್ ಉಳಿದಿರತ್ತಲ್ಲ, ಗ್ಯಾಪ್ ಇದೆಯಲ್ಲ, ಅಲ್ಲಿ ನಾಲ್ಕು ಕಡೆಗಳ ಕಾರ್ನರಲ್ಲೂ ಗಮ್ಮನ ಹಾಕಿಬಿಟ್ಟು ಈ ಹತ್ತಿ ಎಳೆಗಳನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲೂ ಗ್ಯಾಪ್ ಇರಬಾರ್ದು, ಫುಲ್ ಸುತ್ತಲೂ ಹತ್ತಿ ಎಳೆ ಬರಬೇಕು. ಫಸ್ಟು ನಾಲ್ಕು ದಿಕ್ಕಿಗೂ ಹಾಕಿ ಸ್ಟಿಕ್ ಮಾಡಿ ಮತ್ತು ಉಳಿದ ನಾಲ್ಕು ಕಾರ್ನರ್ಗೆ ಹೀಗೆ ಸ್ಟಿಕ್ ಮಾಡ್ಕೋತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಇದೇ ರೀತಿ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದಿಷ್ಟು ಸ್ಟಿಕ್ ಮಾಡಿ ಆದಮೇಲೆ ನೋಡಿ, ನಾನೇನು ಸ್ವಲ್ಪ ಬ್ಯಾಂಡೇಜ್ ಹತ್ತಿ ತೊಗೊಂಡಿದ್ದೀನಿ. ಬ್ಯಾಂಡೇಜ್ ಹತ್ತಿ ತೊಗೊಂಡ್ಬಿಟ್ಟು ಇದನ್ನು ನಾವೇನು ಬತ್ತಿ ಮಾಡ್ತೀವಲ್ಲ, ಹೂ ಬತ್ತಿ ಅಂತ ಏನು ಕರಿತೀವಲ್ಲ, ಆ ರೀತಿ ಹೀಗೆ ಮಾಡಿಕೊಂಡು ಇದಕ್ಕೆ ನೋಡಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹತ್ತಿನ ತೊಗೊಂಡು ಸ್ವಲ್ಪ ಶೇಪ್ ದಪ್ಪ ಮಾಡ್ಕೋಬೇಕು. ತುಂಬ ಪ್ರಾಪರಾಗಿರಬೇಕು ಅಂತ ಏನಿಲ್ಲ. ನೋಡಿ, ಇದಕ್ಕೆ ಸೆಂಟರಲ್ಲಿ ಇಲ್ಲಿ ಸ್ವಲ್ಪ ಗ್ಲೂನ ಹಾಕಿ ನಂತರ ಹೀಗಿಲ್ಲಿ ಈ ಹತ್ತಿನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದರ ಎಡ್ಜಸ್ಸಿಗೆಲ್ಲ ಹೀಗೆ ಗ್ಲೂನ ಹಾಕಿ ಈ ಹತ್ತಿ ಸ್ಟಿಕ್ ಮಾಡಿದ್ದೀವಲ್ಲ ಮೇಲ್ಗಡೆ ಪಾರ್ಟಲ್ಲಿ ಹೀಗೆ ಅದಕ್ಕೆ ಅಂಟಿಸ್ತಾ ಹೋಗಬೇಕು. ನೋಡಿ, ಇದು ಎಲ್ಲ ಎಳೆಗಳಿಗೂ ಸಹ ಇದೇ ರೀತಿ ಗ್ಲೂನ ಹಾಕಿಬಿಟ್ಟು ಅಂಟಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಎಳೆಗಳಿಗೂ ನಾನು ಗ್ಲೂನ ಹಾಕಿ ಅಂಟಿಸಿ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು ಇದನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ನಾವು ಮೋದಕದ ಶೇಪ್ ಮಾಡ್ತೀವಲ್ಲ, ಮೋದಕ ಮಾಡ್ತಾ ಆ ರೀತಿ ಹೀಗೆ ಟರ್ನ್ ಮಾಡಬೇಕಾಗತ್ತೆ. ನೋಡಿ, ಎಕ್ಸಾಕ್ಟ್ ಸೇಮ್ ಮೋದಕ ರೆಡಿಯಾಗಿದೆ. ನಾವು ಹಿಟ್ಟಿನಲ್ಲಿ ಮೋದಕ ಮಾಡ್ತೀವಿ, ಇವತ್ತು ನಾವು ಹತ್ತಿ ಎಳೆಗಳನ್ನು ಇಟ್ಕೊಂಡು ಮೋದಕ ಮಾಡಿದ್ದೀವಿ. ನೋಡಿ, ಇಲ್ಲೆಲ್ಲ ನಾನು ಸ್ವಲ್ಪ 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 ಗ್ಲೂನ ಹಾಕ್ತಾ ಇದ್ದೀನಿ. ನಂತರ ಈ ಗ್ಲೂನ ಹಾಕದಲ್ಲೆಲ್ಲ ಈ ಟಿಕ್ಲಿಗಳೇನಿರತ್ತೆ, ಹಸಿರು ಮತ್ತು ಕೆಂಪು ಬಣ್ಣದ ಟಿಕ್ಲಿಗಳನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಈ ಟಿಕ್ಲಿಗಳನ್ನು ಸ್ಟಿಕ್ ಮಾಡೋದ್ರಿಂದ ಈ ಗೆಜ್ಜೆ ವಸ್ತ್ರ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಶೈನಿಂಗ್ ಸಹ ಬರುತ್ತೆ.
ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಇನ್ನು ಸ್ಪೆಷಲ್ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟು ನೋಡಿ, ಇಲ್ಲೊಂದು ಸ್ವಲ್ಪ ಗ್ಲೂನ ಹಾಕಿ ನಾನಿಲ್ಲಿ ಈ ಫ್ಲವರ್ ಶೇಪಿನ ಕುಂದನ್ನು ಸ್ಟಿಕ್ ಮಾಡಿದ್ದೀನಿ. ನೋಡಿ, ಇದೊಂದು ದೊಡ್ಡ ಶೇಪಿನ ಮೋದಕ ಮಾಡಿದ್ದೀನಿ ಸೆಂಟರಲ್ಲಿ ಹಾಕೋದಕ್ಕೆ ಅಂತ. ಉಳಿದೆಲ್ಲ ಮೋದಕಗಳು ಒಂದೇ ಸೈಜಲ್ಲಿ ಇವೆ. ಒಟ್ಟು ನಾನು 7 ಮೋದಕಗಳನ್ನು ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಈ ರೀತಿಯಾಗಿ ಒಂದು ಸ್ಯಾಟಿನ್ ರಿಬ್ಬನ್ನು ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಸೆಂಟರಲ್ಲಿ ಈ ರೀತಿ ವಿ ಶೇಪ್ ಮಾಡಿಕೊಂಡು ಒಂದು ಸ್ಟೆಪ್ಲರನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಇಲ್ಲಿ ಸೆಂಟರಲ್ಲಿ ಚೆನ್ನಾಗಿ ಗ್ಲೂನ ಹಾಕಿಬಿಟ್ಟು ನಾನು ಒಂದು ದೊಡ್ಡ ಸೈಜಿನ ಮೋದಕ ಏನಿರುತ್ತೆ ಅದನ್ನು ಇಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಇದೇ ರೀತಿಯಲ್ಲಿ ನೋಡಿ ನಾನು ಮೇಲ್ಗಡೆನೂ ಸಹ ಗಮ್ಮನ್ನೆಲ್ಲ ಹಾಕಿಬಿಟ್ಟು ಎರಡೂ ಸೈಡಿಗೆ ನಾನು ಒಟ್ಟು 3 ಮೋದಕಗಳು ಬರುವಂತೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಈಗಲೇ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ, ಟಿಕ್ಲಿಗಳೆಲ್ಲ ಪಳ ಪಳ ಅಂತ ಹೊಳಿತಾ ಇದೆ. ನೋಡಿ, ಹೀಗೆ ನೀಟಾಗಿ ಕರೆಕ್ಟ್ ಆ ಕಡೆ ಈ ಕಡೆ ಕರೆಕ್ಟ್ ಸೈಜಲ್ಲಿ ಒಂದೇ ಲೆವೆಲ್ಗೆ ಬರೋ ರೀತಿ ನಾವು ಫಸ್ಟು ಗಮನ ಹಾಕ್ಕೊಂಡು ಈ ರೀತಿ ಸ್ಟಿಕ್ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟು ನೋಡಿ, ಇಲ್ಲಿ ಗ್ಯಾಪ್ ಇರತ್ತಲ್ಲ, ಈ ಗ್ಯಾಪಲ್ಲಿ ನಾನು ಸ್ವಲ್ಪ ಗ್ಲೂನ ಹಾಕ್ತಾ ಇದ್ದೀನಿ ಎರಡು ಸೈಡಲ್ಲೂ. ನೆಕ್ಸ್ಟು ಇದಕ್ಕೆ ಹಸಿರು ಬಣ್ಣದ ಕುಂದನ್ನೇನು ತೊಗೊಂಡಿದ್ನಲ್ಲ ಅದನ್ನು ಫ್ಲವರ್ ಶೇಪಲ್ಲಿ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಮಧ್ಯ ಮಧ್ಯಕ್ಕೇನು, ನಾವು 3 ಮೋದಕಗಳ ಮಧ್ಯನೂ ಗ್ಯಾಪ್ ಬಂದಿರತ್ತಲ್ಲ ಅದೇ ಎಲ್ಲ ಕಡೆಯೂ ಈ ರೀತಿಯಾಗಿ ಕುಂದನ್ಗಳನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನೋಡಿ, ಅಷ್ಟು ಕುಂದನ್ ಸ್ಟಿಕ್ ಮಾಡಿ ಆದಮೇಲೆ ಈ ರೀತಿ ಫ್ಲವರ್ ಬೀಡ್ಸ್ ಏನಿರುತ್ತೆ ಅದನ್ನು ತಗೊಂಡ್ಬಿಟ್ಟು ಈ ಫ್ಲವರ್ ಶೇಪ್ ಕುಂದನ್ನು ಸ್ಟಿಕ್ ಮಾಡಿದ್ವಲ್ಲ ಅದರ ಮಧ್ಯದಲ್ಲಿ ಗ್ಲೂನ ಹಾಕಿಬಿಟ್ಟು ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸುಂದರವಾಗಿರುವಂತಹ ಮೋದಕದ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ. ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಹೀಗೆ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಇವಾಗ ಸುಂದರವಾದ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ, ಮೋದಕದ ಗೆಜ್ಜೆ ವಸ್ತ್ರ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.